ಜಿಲ್ಲೆಗೆ ಪ್ರಶಸ್ತಿ ತಂದುಕೊಟ್ಟದಕ್ಕಾಗಿ ನಮ್ಮ ಪತ್ರಿಕೆ ಹಾಗೂ ವಿರ್ಭಾರತಿ ಪ್ರತಿಷ್ಠಾನ ಕಾರ್ಯಾಲಯ ಪ್ರತಿಷ್ಠಾನ ಕಡೆಯಿಂದ ಒಂದು ಸಣ್ಣ ಒಂದು ಸನ್ಮಾನ संपादक नम यजमान हिंगी ना जिला इतिहास मोदी बार ಗೌರವಯುತವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಎಲ್ಲರ ಅಭಿಪ್ರಾಯ ಅದಕ್ಕೆ ತಮ್ಮ ಒಂದು ಚುಟುಕು ಪ್ರತಿಕ್ರಿಯೆ ಅವರು ಸಿದ್ದರಾಮ್ ಕೊರಗಿದ್ದಾರೆ ನಾನು ಸಿದ್ದರಾಮ್ ಹೇಗಿದ್ದಾರೆ ಸರ್ ಅವರಿಗೆ ಮತ್ತು ಏನ್ ಕೃಷ್ಣ ಅವರಿಗೆ ಪ್ರತ್ಯಕ್ಷ ಸಿದ್ದವರಿಗೆ ನಾನು ಬಯಟಿದ್ದೆ ಪ್ರಸ್ತಾವನೆ ಪ್ರಶಸ್ತಿ ಬಂದಿರುವಂತದ್ದು ಎಷ್ಟು ಸಂತೋಷ ತಂದಿದೆ ಜೊತೆಗೆ ಆ ಪ್ರಶಸ್ತಿ ಬಂದ ಇಡೀ ಜಿಲ್ಲೆಗೆ ಬಂದು ಅನ್ನೋದು ಅಷ್ಟೇ ಸಂತೋಷ ಹಾಗೆ ಯಾದಗಿರಿ ನದಿ ಕೂಡ ಡಿ ಎಸ್ ಕುಮಾರ್ ಅಂತ ಅವರು ಹೋದ್ರು ನಮ್ಮ ಬೈಲಟ್ ಮತ್ತು ಶಣಪ್ಪ ಅವರು ಹೋದ್ರು ಅವರು ಕೂಡ ಬೋತ್ಪೇಟೆ ಸಾಧಕರು ಅಂದ್ರೆ ಡಿ ಎಸ್ ಕುಮಾರ್ ಒಂದು ಸುಮಾರು 50 ಸಾಮಾಜಿಕ ನಾಟಕ ಬರೆದ್ರು ನಮ್ಮ ಇವರು ಬೈಲಾಟ್ ಮತ್ತು ಶರಣಪ್ಪ ದುಸುಂದೇವ 5000 ಬೈಲಾಟ್ಗಳನ್ನು ಆಡಿಸಿದಂತ ಸಾಧನೆ 5000 ಬೈಲಾಟ್ ಬಟ್ ಅಂತವ್ರಿಗೆಲ್ಲ ಪ್ರಶಸ್ತಿ ಕೊಡ್ರಿ ಅಂತ ನಾವು ಹೇಳಿದ್ರೆ ಅರ್ಜಿ ಹಾಕಿದ್ರೆ ಸಹಿತ ಕೊಡಲಿಲ್ಲ ಅರ್ಜಿ ಹಾಕಲಾರದಂತ ಜನರಿಗೆ ಸಹಿತ ತಾವೇ ಕ್ರಿಯೇಟ್ ಮಾಡಿ ಕೊಟ್ರು ಬೇಸರಿಲ್ಲ ಯಾರು ಕೊಟ್ರು ನಮ್ಮ ಜಿಲ್ಲೆಗೆ ತಂದಾರ ಆದ್ರೆ ಅದರಿಗೆ ನೀವು ಕೊಡಬಹುದಾಗಿತ್ತು ಜನಪ್ರತಿನಿಧಿಗಳಾಗಿ ಇರೋದೆ ನೀವು ಅದರಿಗೆ ಕೊಡ್ರಿ ಅಂತ ನಿಮ್ಮನ್ನ ಅಲ್ಲಿ ಕೊಡಿಸಿರ್ತಾರೆ ಮತ್ತೆ ಮಳೆ ಅದನ್ನೇ ಬದಿಗೋಕ್ಕಿ ಯಾರಿಗೋ ಒಬ್ಬರಿಗೆ ಅದರಿಗೆ ಕೊಟ್ಟಿದ್ರೆ ಬಟ್ ಹೆಚ್ಚು ಸಾಧನೆ ಮಾಡಿದ್ರೆ ಕೊಟ್ಟಿದ್ರೆ ಪ್ರಶಸ್ತಿಗೂ ಗೌರವ ಬರ್ತಿತ್ತು ಕೊಟ್ಟವರಿಗೂ ಗೌರವ ಬರ್ತಿತ್ತು ಇವತ್ತು ಒಂದೇ ಒಂದು ಮಾತು ಏನಂದ್ರೆ 10 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗೌರವ ಬಂತು ಅಂತ ಎಲ್ಲರೂ ಅಭಿಪ್ರಾಯಪಟ್ಟರು ಅಂದ್ರೆ 9 ವರ್ಷದ ನಿಮ್ಮ ಮಾಡಿದ್ದೆಲ್ಲ ಒಳಗೆ ಮುಚ್ಚಿಕೊಂಡು ತಗೊಂಡು ಹೋಯ್ತಲ್ಲ ಅಂದ್ರೆ ಹಿಂದೆ ಇದ್ದಂತ ಜನಪ್ರತಿನಿಧಿಗಳು ಮಣಿಗೇಡಿಗಳು ಅನ್ನುವಂತ ಪರೋಕ್ಷವಾಗಿ ಅನ್ನಂಗೆ ಅದು ಅಂದ್ರೆ ಆ ಜವಾಬ್ದಾರಿ ನಿಭಾಯಿಸಲಿಲ್ಲ ನಿಭಾಯಿಸಬೇಕಾಗಿ ಸಂತೋಷ ಆಯ್ತು ಅಂತ ಜೀವಗಳು ಇದೆ ಜೀವಗಳು ಸರ್ಕಾರ ಮುಂದಿನ ದಿನಗಳಲ್ಲಿ ಗಮನಿಸಬೇಕು ಅಂತ ನೀವು ಈ ಸಂದರ್ಶನದ ಮೂಲಕ ಆಯ್ಕೆ ಪ್ರಕ್ರಿಯೆ ನಾವು ಅರ್ಜಿ ಹಾಕೋದು ಕೊಡ್ರಿ ಮನೆ ಭಾಗಕ್ಕೆ ಬಂದ್ರೆ ಸ್ಥಿರವಾಗಿ ಸ್ವೀಕಾರ ಮಾಡ್ತೀವಿ ಆಮೇಲೆ ಯಾವುದೇ ಲಾಟನ್ ಮತ್ತೊಂದು ಕುಸ್ಕೊಳ್ಳಲ್ಲ ಕುಸ್ಕೊಳ್ಳೋ ಮಾಡಬಹುದು ಸ್ವೀಕಾರ ಮಾಡೋದು ಸರ್ಕಾರ ಸ್ವಲ್ಪ ರಾಜ್ಯೋತ್ಸವ ಪ್ರಶಸ್ತಿ ಮಾನದಂಡಗಳನ್ನು ಚೇಂಜ್ ಮಾಡಬೇಕಂತ ತಮ್ಮ ಅಭಿಪ್ರಾಯ ಯಾಕಂದ್ರೆ ಸಾಧನೆ ಮಾಡ್ಕೊಂತ ಹೋಗೋದೇ ಅವ್ರ ಕಾರ್ಯಕರ್ತ ಅವರು ಗುರುತಿಸೋದು ನಿಮ್ ಕೆಲಸ ನಿಮ್ಗೆ ಎಂಎಲ್ಎ ಆಗಿ ಎಂಪಿ ಆಗಿ ಮಿನಿಸ್ಟರ್ ಆಗಿ ಯಾಕೆ ಗುರುತಿಸ್ತದಲ್ಲಿ ಉಳಿದವ್ರಿಗಿಂತ ಎತ್ತರಕ್ಕೆ ಹೋಗ್ರಪ್ಪ ನೋಡ್ರಿ ಯಾರು ಕೆಲಸ ಮಾಡಕತ್ತಾರ ಅವ್ರನ್ನ ಗುರುತಿಸ್ರಿ ಅಂತಲ್ಲ ನಿಮ್ಗೆ ಅಲ್ಲಿ ಮಿನಿಸ್ಟರ್ ಅನ್ನೋದನ್ನ ಬಿಟ್ಟು ಮತ್ತೆ ಒಳ್ಳೆ ಇವ್ರು ನಾವೇ ಅರ್ಜಿ ಕೊಡ್ಬೇಕು ಇವರೇ ಅರ್ಜಿ ಮಾಡಕ್ಕೆ ಪುರ್ಸತ್ತಿಗಿಲ್ಲ ಅಂಗಲಾಚಿದ್ದು ಹಿಂಗಾದಾಗ ಅಯೋಗ್ಯರಲ್ಲೇ ಅಂಗಲಾಚಕ್ರಿದ್ದಾರೆ ಅವ್ರಿಗೆ ಕೊಡ್ತಾರೆ ಡಬಲ್ ಇಂಪ್ಯಾಕ್ಟ್ ಆಗ್ಲಾಕತ್ತದೆ ದುಷ್ಪರಿಣಾಮ ಆಗ್ಲಾಕತ್ತದ ಅದನ್ನ ಮರಿಗೆ ಹೋಗ್ಲಾಕತ್ತದೆ ಅವರು ಈ ಭಾಗ ಕರ್ನಾಟಕ ಮಾಸ್ತಿ ನಮ್ಮನ್ನು ಬೆಳೆಸಲು ತುಂಬ
ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಲೇ ಇಲ್ಲ ಮಗು ಮಾಡ ಅವ್ರು ತಲೆ ತುಂಬ ನೀರು ತಂದು ಹೇಳಿದ್ರು ನೇರಿಸ್ಬಿಡ ಅಂದ್ರೆ ಈತರ ಇವತ್ತಿನ ವ್ಯವಸ್ಥೆ ಏನದಂದ್ರೆ ಬರೀ ಪಟಚರಕ್ಕೆ ಮಾಡೋದು ಇವತ್ತಂದ್ರೆ ತಮ್ಮ ಲಾಬಿ ಮಾಡಿ ಲಾಬಿಗೆ ಲಾಬಿಗೆ ಪ್ರಶಸ್ತಿ ಅನ್ನಂಗೆ ಆಗ್ತದೆ ಸಾಧಕರು ಎಲ್ಲಿಗೆ ಹೋಗ್ಬೇಕಂದ್ರೆ ಅವ್ರು ಇನ್ನೊಂದು ಸಾಧಕರು ಗುರುತಿಸೋದು ಯಾರು मार्ग को ಕ್ಯಾಮರಾ ಸಲ್ಲಿಸಿ ನಮ್ಮ ಪತ್ರಿಕೆಗೆ ಸಂದರ್ಶನ ಇದಕ್ಕಾಗಿ ಧನ್ಯವಾದ.